பிரம்மர் அந்த ஓபன் டைப் மேலே பிரமிட் ஓபன் மேலே ஆமா டாப்ல வந்து ஃபுல்லா இது வந்து நேச்சுரலாவே வந்து அது ஷேப் இருக்கும் நமக்கு ஆஹா நேச்சுரலா பிரமிட் ஷேப் இருக்கும் வெளியில இருந்து பார்த்தாக்க ஆமா சரி 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 இதுதான் நம்ம மூவ்மென்ட்ஸ் நம்ம ஸ்பைனல் கார்டு ஸ்டார்ட் ஆகுற இடம் சோ இதுல இருந்து தான் போவோம் அதனால நான் இருக்கோம் சென்ஸ் அவர் கொடுத்துருக்காரு ஹை அக்ரி வருது அந்த பக்கத்துல இருந்து வர்ற மாதிரியா ಈಗ ನಾವಿರುವಂತದ್ದು ಒಂದು ನಿಗೂಢವಾದಂತಹ ರಹಸ್ಯಗಳನ್ನ ಶಕ್ತಿಯನ್ನ ತನ್ನಲ್ಲಿ ಹುದುಗಿಸಿಟ್ಕೊಂಡಿರುವಂತ ಒಂದು ಬೆಟ್ಟದ ಮೇಲೆ ನಾವಿದ್ದೀವಿ. ಪೌರಾಣಿಕ ಕಾಲದಲ್ಲಿ ಈ ಒಂದು ಮೂರು ಬೆಟ್ಟಗಳು ಅಥವಾ ಮೂರು ಗಿರಿಗಳು ಇರುವ ಒಂದು ಪ್ರದೇಶವನ್ನ ತ್ರಿಕೂಟಪುರ ಅಂತ ಕರೀತಾ ಇದ್ರು. ಇಲ್ಲಿ ಇವತ್ತಿನ ಕೆಲವೊಂದು ವ್ಯವಸ್ಥೆಗಳು ಮಾಡಿದ್ದಾರೆ. ಯಾವ ರೀತಿ ನಾವು ತಿರುವಣ್ಣಾಮಲೆಯಲ್ಲಿ ಪೌರ್ಣಮಿಯ ರಾತ್ರಿಯ ಹೊತ್ತಿನಲ್ಲಿ ಚಂದ್ರನ ಬೆಳಕಿನಲ್ಲಿ ಒಂದು ಗಿರಿವಲಂ ಅಥವಾ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತೀವೋ ಆ ರೀತಿ ಇಲ್ಲೂ ಸಹ ಮೂರು ಬೆಟ್ಟಗಳನ್ನು ಪ್ರದಕ್ಷಿಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲೂ ಒಂದು ವಿಶೇಷವಾದಂತಹ ಶಕ್ತಿಗಳನ್ನು ಅಳವಡಿಸಿರತಕ್ಕಂಥ ತ್ರಿಮೂಲ ಶ್ರೀಚಕ್ರ ಸ್ಥಾನದ ಒಂದು ಕೆಳಭಾಗದಲ್ಲಿ ನೋಡಿ, ಇದು ಪೂರ್ವದಿಂದ ಒಂದು ದಾರಿ ಇದೆ, ಉತ್ತರದಿಂದ ಒಂದು ದಾರಿ ಇದೆ, ಪಶ್ಚಿಮದಿಂದ ಒಂದು ದಾರಿ ಇದೆ, ಮತ್ತು ದಕ್ಷಿಣದಲ್ಲಿ ನಮಗೆ ಒಂದು ಗುಹೆ ಅಂತ ಒಂದು ಸುರಂಗ ಮಾರ್ಗ ಸಿಗುತ್ತೆ. ಇದರ ಒಳಗಡೆ ನಾವು ಹೋದಾಗ ಹಯಗ್ರೀವರ ಒಂದು ಕುತ್ತಿಗೆ ಭಾಗದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕಲ್ಪನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಹಿಂದಿನ ಕಾಲದಲ್ಲಿ ಹಲವಾರು ಸಿದ್ಧಿಪುರುಷರು, ಸಿದ್ಧರು, ಋಷಿಮುನಿಗಳು ಧ್ಯಾನ ಮಾಡಿ ತಪಸ್ಸು ಮಾಡಿದಂಥ ಸ್ಥಳ ಇದು. ಇವತ್ತಿಗೂ ಇನ್ನೂ ಏನು ಡೆವಲಪ್ ಮಾಡಿಲ್ಲ, ಹಾಗೇ ಇದೆ ಇವತ್ತಿಗೂ. ಈ ರೀತಿಯಾದಂಥ ಹಲವು ರಹಸ್ಯಗಳು ಈ ಒಂದು ಗಿರಿಯಲ್ಲಿದೆ. ಇದನ್ನು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸ್ಥಳ ಇವಾಗ ನಾವೇನಿದ್ದೀವಿ, ಇದು ಇವುಗಳನ್ನು ಚಂದ್ರಕಾಂತ ಶಿಲೆ ಅಂತ ಕರೀತಾರೆ. ಈ ಚಂದ್ರಕಾಂತ ಶಿಲೆಗಳು ಯಾವ ರೀತಿ ಅಂತಂದರೆ ನೋಡಿ, ಇವಾಗ ಹಗಲು ಹೊತ್ತಲ್ಲಿ ತುಂಬ ಕೋಲ್ಡ್ ಆಗಿರುತ್ತೆ, ತಂಪಾಗಿರುತ್ತೆ, ರಾತ್ರಿ ಹೊತ್ತು ಚಂದ್ರನ ಬೆಳಕು ಹೆಚ್ಚಾಗ್ತಾ ಆಗ್ತಾ ಹೀಟ್ ಆಗುತ್ತೆ, ಬಿಸಿ ಹತ್ತತ್ತೆ. ಆ ರೀತಿ ಬಿಸಿ ಹತ್ತದಂಥ ಸಂದರ್ಭದಲ್ಲಿ ಈ ಒಂದು ಕಲ್ಲಿನ ಹತ್ತಿರ ನಾವು ಮ್ಯಾಗ್ನೆಟ್ ತೊಗೊಂಬಂದರೂ ಸಹ ಅದನ್ನು ಮ್ಯಾಗ್ನೆಟ್ನ ಇದು ಆಕರ್ಷಿಸ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ನಕಾರಾತ್ಮಕ ತರಂಗಗಳನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನಂತೀವಿ. ಇವತ್ತಿನ ದಿನ ಮೊಬೈಲ್ ಟವರ್ ರೇಡಿಯೇಷನಿಂದ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ನಮ್ಮ ಹ್ಯೂಮನ್ ಬಾಡಿ ಆರಾದಲ್ಲಿ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪಲ್ಯೂಟ್ ಆಗಿ ಅದರದ ಆ್ಯಕ್ಚುಯಲ್ ಕಂಟೆಂಟ್, ನೈಸರ್ಗಿಕ ಶಕ್ತಿಯನ್ನು, ತತ್ವವನ್ನು ಕಳ್ಕೊತಾ ಇರುತ್ತೋ ಅಂಥ ನಕಾರಾತ್ಮಕ ಮ್ಯಾಗ್ನೆಟಿಕ್ ತರಂಗಗಳನ್ನು ಆಕರ್ಷಿಸಿಕೊಂಡು ನಮ್ಮ ದೇಹವನ್ನು ಮತ್ತು ನಮ್ಮ ಒಂದು ಮಾನಸಿಕ ತರಂಗ ವಲಯವನ್ನು ಇದು ಆರೋಗ್ಯಕರವಾಗಿ ರಿಪೇರಿ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ಸ್ಥಳ ಏನಿದೆ ನೋಡಿ, ಈ ಒಂದು ಸ್ಥಳ ಏನಿದೆ, ಇಲ್ಲಿ ಕರೆಕ್ಟಾಗಿ ಮಠ ಮಠ ಮಧ್ಯಾಹ್ನ ಒಂದು 12 ಗಂಟೆಯಿಂದ 1 ಗಂಟೆ ಸುಮಾರಿಗೆ ಈ ಮಧ್ಯಭಾಗದಲ್ಲಿ ಶ್ರೀನಿವಾಸನ ನಾಮದ ಥರ ಒಂದು ಸಿಂಬಲ್ ಬರುತ್ತೆ.
ಬೆಳಕು ನಾಮದ ರೂಪದಲ್ಲಿರತ್ತೆ. ಅಥವಾ ಈ ಕುದುರೆ ಲಾಳ ಅಂತೀವಲ್ಲ, ಆ ಕುದುರೆ ಲಾಳದ ಶೇಪ್ನಲ್ಲಿ ಇಲ್ಲೊಂದು ಬೆಳಕು ಬರುತ್ತೆ. ಆ ಕುದುರೆ ಲಾಳದ ಶೇಪ್ನಲ್ಲೇ ಏನಕ್ಕಿರುತ್ತೆ ಅಂತ ಒಂದು ಅದರಲ್ಲೂ ಒಂದು ರಹಸ್ಯ ಇದೆ, ಅದನ್ನೇನು ಅಂತ ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ಆ ಮಧ್ಯಾಹ್ನದ ಹೊತ್ತು ಕುದುರೆ ಲಾಳದ ಸಿಂಬಲ್ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ನಾವು ಧ್ಯಾನ ಮಾಡಿದಾಗ ನಮ್ಮ ಸಹಸ್ರಾರು ಚಕ್ರ, ಮೂಲಾಧಾರ ಚಕ್ರ ಎರಡನ್ನೂ ಸಹ ಬ್ಯಾಲೆನ್ಸ್ ಆಗತ್ತೆ ಅಂತ ಹೇಳ್ತಾರೆ. ದರ್ಬೆ ಏನಿದೆ, ದರ್ಬೆಗಳಲ್ಲಿ ಮೂರು ಥರ ಇರುತ್ತೆ. ಕೃಷ್ಣ ದರ್ಬೆ, ವಿಷ್ಣು ದರ್ಬೆ, ಶಿವದರ್ಬೆ, ಬ್ರಹ್ಮ ದರ್ಬೆ, ವಿಷ್ಣು ದರ್ಬೆ. ನಿಮ್ಗೆ ಸ್ವಲ್ಪ ದರ್ಬೆಗಳಿದೆ. ಆತಲ ಬರೋದು ನಮಗೆ ಕೃಷ್ಣ ದರ್ಬೆ ಅಂತ ಸ್ವಲ್ಪ. ಹಾಂ, ಸೊ ಇದು ಮಲೆಯಲ್ಲ ಬರೋದು, ಮಲೆ ದರ್ಬೆ ಅಂತ ಸ್ವಲ್ಪ. ಈ ಬೆಟ್ಟಗಳಲ್ಲಿ ಗಿರಿ ಪ್ರದೇಶಗಳಲ್ಲಿ ಬೆಳೆಯುವಂಥ ಒಂದು ಲೆಮನ್ ಗ್ರಾಸ್ ಅಂತ ನಾವೇನು ಸಾಮಾನ್ಯವಾಗಿ ಬೊಟಾನಿಕಲ್ ನೇಮಿಂದ ಗುರುತಿಸ್ತೀವಿ ಅದು ಇದೇನೆ. ಇದನ್ನು ದರ್ಬೆ ಅಂತ ಕರೀತಾರೆ. ದರ್ಬೆಗಳಲ್ಲಿ ಮೂರು ವಿಧವಾಗಿ ಗುರುತಿಸ್ತಾರೆ, ಒಂದು ಬ್ರಹ್ಮ ದರ್ಬೆ, ಒಂದು ವಿಷ್ಣು ದರ್ಬೆ, ಇನ್ನೊಂದು ಶಿವ ದರ್ಬೆ ಅಂತ. ಈ ಗ್ರಹಣ ಕಾಲದಲ್ಲಿ ಹಾಕೋವಂಥದ್ದು ಲಯಕಾರಕನಾದಂತಹ ಶಿವನ ದರ್ಬೆಯನ್ನು. ಇವೆಲ್ಲ ಬಂದು ನಮ್ಮ ದೇಹದ ಒಂದು ಆರಾನ ಅಥವಾ ಪ್ರಭಾವಲಯನದಲ್ಲಿ ಇರತಕ್ಕಂಥ ಒಂದು ನೆಗೆಟಿವ್ ಕಂಟೆಂಟ್ನ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ದರ್ಬೆ ಇದು. ಇದನ್ನು ಹಯಗ್ರೀವರ ಒಂದು ಬಂಡೆ ಅಥವಾ ಹಯಗ್ರೀವ ಶಿಲೆ ಅಂತ ಕರಿತೀವಿ. ಹಯಗ್ರೀವ ರೂಪ ಇರುವಂಥದ್ದು ನೋಡಿ, ಆ ಹಿಂದ್ಗಡೆ ಕಿವಿ, ಕಣ್ಣು, ಮೂಗು, ಬಾಯಿ ತೆಕ್ಕೊಂಡಿರೋ ಥರ. ಆ ಹಯಗ್ರೀವರ ಬಂಡೆಯ ಕೆಳಭಾಗದಲ್ಲೇ ಆಗಲೇ ನಾನು ತೋರಿಸ್ತಕ್ಕಂಥ ಕುದುರೆ ಲಾಳದಂಥ ಬೆಳಕು ಬೀಳುತ್ತೆ ಅಂತ ಹೇಳಿದ್ನಲ್ಲ, ಅದು ಬರ್ತಕ್ಕಂಥದ್ದು ಅಲ್ಲೇ. ಇವೇನಿವಾಗ ಒಂದು ಆ ಒಂದು ಶಿಲಾರೂಪನ ನೋಡ್ತಾ ಇದ್ದೀರಾ, ಅದನ್ನು ಹಾರ್ಸ್ ಸ್ಕಲ್ ಅಂತ ಗುರುತಿಸ್ತಾರೆ. ಆ ಹಾರ್ಸ್ ಸ್ಕಲ್ನ ತಳಭಾಗದಲ್ಲೇ ನಾವು ನೋಡಿದಂಥ ಗುಹೆ ಇರತಕ್ಕಂಥದ್ದು. ಈ ಒಂದು ಬಂಡೆ ಅಥವಾ ಶಿಲೆ ಏನು ನಾವು ನೋಡ್ತಾ ಇದ್ದೀವಿ ಇವಾಗ, ಇದನ್ನು ಹಾರ್ಸ್ ಸ್ಕಲ್ ಅಂದರೆ ಹಯಗ್ರೀವರ ಒಂದು ಮುಖದ ಭಾಗ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ಆ ಒಂದು ಬಂಡೆ ಕೆಳಭಾಗದಲ್ಲೇ ಬಹಳಷ್ಟು ವರ್ಷಗಳಿಂದ ಹಲವಾರು ಸಿದ್ಧಿಪುರುಷರು, ಋಷಿಗಳು, ಯೋಗಿಗಳು ಬಂದು ಅಲ್ಲಿ ಧ್ಯಾನ ಮಾಡಿ ತಪಸ್ಸು ಮಾಡಿ ಒಂದು ಶಕ್ತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಆ ಒಂದು ಬಂಡೆಯ ಕೆಳಭಾಗದಲ್ಲೇ ಆಗಲೇ ನಾನು ತೋರಿಸ್ದಂತಹ ಗುಹೆ ಇರತಕ್ಕಂಥದ್ದು.